ಸ್ಪೋರ್ಟ್ಗೆ ಸ್ವಾಗತ. ಇವಾಗ ನೀವೇನಾದ್ರೂ ಏರ್ಟೆಲ್ ನಂಬರ್ ಯೂಸ್ ಮಾಡ್ತಿದ್ದೆ ಅಂತಂದ್ರೆ ಇವಾಗ ನಿಮ್ಗೆ ಕ್ಯಾಶ್ ಬ್ಯಾಕ್ ಸಿಗ್ತದೆ. ಹಾಗಾದ್ರೆ ಯಾವ ಪ್ಲಾನ್ಗೆ ಇಷ್ಟೆಷ್ಟು ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ನಾನು ಮಂಜುನಾಥ್ ಕನ್ನಡಗಿ ಸ್ಪೋರ್ಟ್ ಇಂದ. ಇವಾಗ ನಾನು ಏನ್ ತಿಳಿಸ್ಕೊಡ್ತೀನಲ್ಲ ಆ ಪ್ಲಾನ್ ಏನಾದ್ರು ನೀವು ರೀಚಾರ್ಜ್ ಮಾಡಿಸ್ಕೊಂಡು ನಿಮ್ಗೆ 20 ರೂಪಾಯಿ ಕ್ಯಾಶ್ ಬ್ಯಾಕ್ ಮತ್ತೆ 40 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಹೇಗೆ 20 ರೂಪಾಯಿ ಕ್ಯಾಶ್ ಬ್ಯಾಕ್ ಮತ್ತೆ 40 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತಂದ್ರೆ, ಇವಾಗ 20 ರೂಪಾಯಿ ಕ್ಯಾಶ್ ಬ್ಯಾಕ್ಗೆ ಅದಕ್ಕೆ ಆದ ರೀತಿ ಪ್ಲಾನ್ಸ್ ಇದೆ, ಅಂಡ್ 40 ರೂಪಾಯಿ ಕ್ಯಾಶ್ ಬ್ಯಾಕ್ಗೆ ಅದೇ ಆದ ಒಂದು ಪ್ಲಾನ್ಸ್ ಇದೆ. ಇವಾಗ ಅದು ಯಾವ್ಯಾವ ಪ್ಲಾನ್ಸ್ ಅಂತ ನಾನು ನಿಮ್ಗೆ ಇವಾಗ ಒಂದೊಂದು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನೀವು ನಿಮ್ಮ ಮೊಬೈಲಲ್ಲಿ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ ಓಪನ್ ಮಾಡ್ಕೊಂಡಿದ ತಕ್ಷಣ ನೀವಿಲ್ಲಿ ನೋಡ್ತಾ ಇರ್ಬೋದು ರೀಚಾರ್ಜ್ ಅಂತ ಇದೆಯಲ್ಲ, ಆಪ್ಷನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವಿಲ್ಲಿ ನೋಡ್ತಾ ಇರ್ಬೋದು ಮೊಬೈಲ್ ರೀಚಾರ್ಜ್, DTH ರೀಚಾರ್ಜ್, ಡೇಟಾ ಕಾರ್ಡ್ ರೀಚಾರ್ಜ್ ಅಂತ ಇದೆಯಲ್ಲ, ಅದ್ರ ಕೆಳಗಡೆ ನೀವಿಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಫ್ಲಾಟ್ 20 ರುಪೀಸ್ ಕ್ಯಾಶ್ ಬ್ಯಾಕ್ ಮತ್ತು ಫ್ಲಾಟ್ 40 ರುಪೀಸ್ ಕ್ಯಾಶ್ ಬ್ಯಾಕ್ ಅಂತ ನಿಮಗೆ ಬ್ಯಾನರು ಕಾಣಿಸ್ತಿದೆ. ಇಲ್ಲಿ ನೀವೇನಾದರೂ 20 ರುಪೀಸ್ ಕ್ಯಾಶ್ ಬ್ಯಾಕ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಈ ಪ್ಲಾನ್ಸ್ಗೆ ನಿಮಗೆ 20 ರುಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇಲ್ಲಿ ಇಲ್ಲಿ 149 ರೂಪಾಯಿ ರೀಚಾರ್ಜ್ ಮಾಡಿದ್ರೆ, 129 ರೂಪಾಯಿ ರೀಚಾರ್ಜ್ ಮಾಡಿದ್ರೆ, 219 ರೂಪಾಯಿ ರೀಚಾರ್ಜ್ ಮಾಡಿದ್ರೆ, ಈ ಮೂರು ಪ್ಲಾನಲ್ಲಿ ನೀವು ಯಾವುದೇ ರೀಚಾರ್ಜ್ ಮಾಡಿಕೊಂಡು ನಿಮಗೆ 20 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಆ್ಯಂಡ್ ದೆನ್ ನೀವು ರೀಚಾರ್ಜ್ ಮಾಡಿಸ್ಕೊಬೇಕಾದಾಗ ನೀವು ಏರ್ಟೆಲ್ ವ್ಯಾಲೆಟ್ ಮುಖಾಂತರನೇ ಮಾಡಬೇಕು. ಇಫ್ ಸಪೋಸ್ ನೀವೇನಾದ್ರೂ ಅಂಗಡಿಗೆ ಹೋಗಿ ಏನಾದ್ರು ರೀಚಾರ್ಜ್ ಮಾಡಿದ್ರೆ ಖಂಡಿತವಾಗ್ಲೂ 20 ರೂಪಾಯಿ ಕ್ಯಾಶ್ ಬ್ಯಾಕು ಸಿಗೋದಿಲ್ಲ. ಇವಾಗ ಸಪೋಸ್ ನೀವು 149 ರೂಪಾಯಿ ಪ್ಲಾನ್ ಏನನ್ನು ಆಯ್ಕೆ ಮಾಡ್ಕೊಂಡಾಗ ನಿಮಗೆ 20 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಮೀನ್ಸ್ ಟೋಟಲ್ ಆಗಿ ನಿಮಗೆ 129 ರೂಪಾಯಿ ಆಗುತ್ತೆ. ಈ ರೀತಿಯಾಗಿ ನಿಮಗೆ 20 ರುಪೀಸ್ ಕ್ಯಾಶ್ ಬ್ಯಾಕು ಈ ಮೂರು ಪ್ಲಾನಲ್ಲಿ ಸಿಗುತ್ತೆ. ಬಟ್ ನೀವು ಏರ್ಟೆಲ್ ವ್ಯಾಲೆಟ್ ಮುಖಾಂತರನೇ ನೀವು ರೀಚಾರ್ಜ್ ಮಾಡಿಸ್ಕೊಬೇಕು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಈ ಕ್ಯಾಶ್ ಬ್ಯಾಕು 1 ತಿಂಗಳಿಗೆ ಒಂದೇ ಸರಿ ಅಪ್ಲಿಕೇಬಲ್. ಇವಾಗ ನೀವೇನಾದರೂ ಆಲ್ರೆಡಿ ರೀಚಾರ್ಜ್ ಮಾಡಿಸಿ ತಿರ್ಗಿ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಅಪ್ಲಿಕೇಬಲ್ ಆಗಲ್ಲ. ಈ ತಿಂಗಳಲ್ಲಿ ನೀವು 1 ಟೈಮ್ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಈ ಕ್ಯಾಶ್ ಬ್ಯಾಕು ಸಿಗುತ್ತೆ. ದ ನೆಕ್ಸ್ಟ್ ಇಲ್ಲಿ ಕ್ಯಾಶ್ ಬ್ಯಾಕ್ ವಿಲ್ ಬೀನ್ ಕ್ರೆಡಿಟ್ ಇನ್ ಏರ್ಟೆಲ್ ವ್ಯಾಲೆಟ್ ಆಫ್ಟರ್ ಟ್ರಾನ್ಸಾಕ್ಷನ್ ಫಾರ್ ಎಲಿಜಿಬಲ್ ಯೂಸರ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದ ನೆಕ್ಸ್ಟ್ ಕ್ಯಾಶ್ ಬ್ಯಾಕ್ ನಾಟ್ ಅಪ್ಲಿಕೇಬಲ್ ಇಫ್ ಆಲ್ರೆಡಿ ರಿಸೀವ್ಡ್ ವಯ ಏರ್ಟೆಲ್ ಯು ಪಿ ಐ ಫಾರ್ ದ ಮಂತ್. ಇಫ್ ಸಪೋಸ್ ನೀವೇನೋ ಏರ್ಟೆಲ್ ಯು ಪಿ ಐ ಮುಖಾಂತರ ಫಸ್ಟ್ ಡೇ ಈ ಮಂತಲ್ಲಿ ಏನೇನು ಕ್ಯಾಶ್ ಬ್ಯಾಕ್ ತೊಗೊಂಡಿದ್ರೆ ಹಾಗೆ ನಿಮಗೆ ಆ ಕ್ಯಾಶ್ ಬ್ಯಾಕು ಸಿಗಲ್ಲ. ಆ್ಯಂಡ್ ದೆನ್ ನಿಮ್ಗೆ ಯಾವ ಪ್ಲಾನ್ ಬೇಕೋ ಆ ಪ್ಲಾನ್ ಆಯ್ಕೆ ಮಾಡ್ಕೊಂಡು ರೀಚಾರ್ಜ್ ನಾವು ಅಂತ ಕೊಟ್ಟಾಗ ನಿಮಗೆ ಈ ಪ್ಲಾನ್ಗಳು ಆಯ್ಕೆ ಆಗುತ್ತೆ. ಆಫ್ಟರ್ ದಟ್ ನಿಮಗೆ ಟ್ರಾನ್ಸಾಕ್ಷನ್ ಆದಮೇಲೆ ನಿಮಗೆ 20 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ದ ನೆಕ್ಸ್ಟ್ 40 ರೂಪಾಯಿ ಕ್ಯಾಶ್ ಬ್ಯಾಕ್ ಇರೋ ಪ್ಲಾನ್ಸ್ ಯಾವ್ದು ಅಂತ ಅಂದ್ರೆ, ಇಲ್ಲಿ 249 ರೂಪಾಯಿ ಪ್ಲಾನ್, 279 ರೂಪಾಯಿ ಪ್ಲಾನ್, 598 ರೂಪಾಯಿ, 598 ರೂಪಾಯಿ ಪ್ಲಾನ್ ಮತ್ತೆ 698 ರೂಪಾಯಿ ಪ್ಲಾನ್. ಈ ಯಾವುದೇ ನೀವು 4 ಪ್ಲಾನ್ ರೀಚಾರ್ಜ್ ಮಾಡಿಸ್ಕೊಂಡು ನಿಮಗೆ 40 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇವಾಗ 249 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡ್ರೆ ನಿಮಗೆ 40 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಬರೀ 209 ರೂಪಾಯಿ ಆಗುತ್ತೆ. ಸೇಮ್ ಪ್ರೊಸೀಜರ್ ನೀವು ಇದರಲ್ಲಿ ರೀಚಾರ್ಜ್ ಮಾಡ್ಕೊಬೇಕಾದ್ರೆ ಏರ್ಟೆಲ್ ವ್ಯಾಲೆಟ್ ಮುಖಾಂತರನೇ ನೀವು ಕೂಡ ರೀಚಾರ್ಜ್ ಮಾಡ್ಕೊಬೇಕು. ಇದನ್ನು ಕೂಡ ನಿಮಗೆ ಮಂತ್ಲಿ ಒನ್ಸ್ ಒಂದೇ ಸಲ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗೋದು. ಇಫ್ ಸಪೋಸ್ ನಿಮ್ಮ ಪ್ರೀವಿಯಸ್ ಆಲ್ರೆಡಿ ಸಿಕ್ಕಿತ್ತು ಅಂತಂದ್ರೆ ಈಸಿಲಿ ಸಿಗೋದಿಲ್ಲ. ಮೀನ್ಸ್ ಪ್ರೀವಿಯಸ್ ಅಂತಂದ್ರೆ ಇದೇ ಮಂತಲ್ಲಿ ನೀವೇನು ರೀಚಾರ್ಜ್ ಮಾಡಿಸಿ ನಿಮಗೆ ಕ್ಯಾಶ್ ಬ್ಯಾಕ್ ಬಂದಿತ್ತು, ಹಾಗೆ ಇದೇ ಮಂತಲ್ಲಿ ನೀವೇನು ರೀಚಾರ್ಜ್ ಮಾಡಿಸ್ಕೊಂಡ್ರೆ ನಿಮಗೆ ಸಿಗೋದಿಲ್ಲ. ಮಂತ್ಲಿ ಒನ್ಸ್ ಮಾತ್ರ ನಿಮಗೆ ಈ ಕ್ಯಾಶ್ ಬ್ಯಾಕ್ ಸಿಗುತ್ತೆ. 20 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗೋ ಪ್ಲಾನ್ಸ್ ಯಾವ್ದಾದ್ರು ಮತ್ತೆ 40 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗೋ ಪ್ಲಾನ್ಸ್ ಯಾವ್ದಾದ್ರು ಅಂತ ನಿಮಗೆ ತಿಳಿಸ್ಕೊಟ್ಟೆ. ನೀವು ಮಂತ್ಲಿ ಒನ್ಸ್ ಮಾತ್ರ ಈ ರೀತಿಯಾಗಿ ಕ್ಯಾಶ್ ಬ್ಯಾಕ್ ನ ಪಡಿಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಇನ್ಫೋ.com ಪೇಜ್ಗೆ ಭೇಟಿ ನೀಡಿ. ಧನ್ಯವಾದಗಳು.